रवि नारायण, एनी प्लान्स ऑफ मेकिंग लाइक ओम सुपरस्टार और उपेंद्र काइंड ऑफ अ सब्जेक्ट? आई एम वेरी एक्साइटिंग, प्लीज आंसर माय क्वेश्चन. ಇಲ್ರಿ ರವಿ ನಾರಾಯಣ್, ಇನ್ನು ನೀವು ಓಮು ಸೂಪರ್ ಸ್ಟಾರ್ ಇದುವರೆಗೆ ಬಂದಿಲ್ವಾ? ಅದಾದ್ಮೇಲೆ ಬೇರೆ ಬೇರೆ ಮಾಡ್ತಾ ಇದೀವಿ, ಇವಾಗ ಒಂದು ಮಾಡ್ತಾ ಇದೀನಿ. ನೆಕ್ಸ್ಟ್ ನೀವು ಹೇಳ್ಬೇಕು ಸರ್ ಈ ತರ ಸಿನಿಮಾ ಮತ್ತೆ ಮಾಡಿ ಅಂತ. ಓಕೆನಾ ಸರ್, ಅದನ್ನ ಮರ್ಸೋ ತರ ಒಂದು ಸಿನಿಮಾ ಮಾಡ್ತೀನಿ ಖಂಡಿತ ನೋಡಿ. ಸರ್, ಹೋಮ್ ಮಿನಿಸ್ಟರ್ ಅಲ್ಲಿ ನಿಮ್ ಜೊತೆ ನಟನೆ ಮಾಡಿರೋ ಆದ್ಯ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ನನ್ನ ಕಡೆಯಿಂದ ಹಾಯ್ ಮಚ್ ಲವ್. ಓ ಆದ್ಯ, ಸೂಪರ್. ನೀವು ಈ ಮಗುನ ಮಿಸ್ಸೇ ಮಾಡಬಾರ್ದು, ಈ ಪಿಕ್ಚರ್ ಅಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದೆ. ನಮ್ಮನೇಲಿ ಒಂದು ಮಗು ಇದ್ದಂಗೆ, ನನ್ನ ಮಗಳನ್ನ ನೋಡಿದಂಗೆ ಆಯ್ತು. ಇವಳ ಜೊತೆ ಆಕ್ಟ್ ಮಾಡ್ಬೇಕಾರೆ ತುಂಬಾ ಮುದ್ದಾಗಿ ಮಾಡಿದಾಳೆ. ಆ ಕೋಪ ಮಾಡ್ಕೊಳ್ಳೋದು ಮುದ್ದೆ, ಮಾತಾಡೋದು ಮುದ್ದೆ, ಎಲ್ಲ ಮುದ್ದೆ ಆ ಮಗು. ಆದ್ಯ ಸೂಪರ್, ಥ್ಯಾಂಕ್ ಯು, ಲವ್ ಯು. ಥಿಯೇಟರ್ ಅಲ್ಲಿ ಬಂದು ಪಿಕ್ಚರ್ ನೋಡಬೇಕು. ಓಕೆ ಸರ್. ಅಶ್ವಿನ್ ಕುಮಾರ್ ಸರ್, ನಿಮ್ಮ ಮತ್ತೆ ಮಂಜು ಮಾಂಡವ್ಯ ರವರ ಜೊತೆಗಿನ ಸಿನಿಮಾ ಮುಹೂರ್ತ ಯಾವಾಗ? ವೇಟಿಂಗ್. ಇಲ್ಲ ನೋಡಿ, ಅದೇ ಹೇಳಿದ್ದೆ ಆಕ್ಚುಲಿ. ಅವ್ರದ್ದು ಸ್ಕ್ರಿಪ್ಟ್ ವರ್ಕ್ ಆಗ್ತಾ ಇದೆ. ಏನಂದ್ರೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಬೇಕಾಗತ್ತೆ ಆಕ್ಚುಲಿ. ನಾನು ಇವಾಗ ನನ್ನ ಡೈರೆಕ್ಷನ್ ಪಿಕ್ಚರ್, ಆಮೇಲೆ ಇವಾಗ ಕಬ್ಜಾ ಮುಗಿಸ್ಬೇಕು, ಅದಾದ್ರ ಮೇಲೆ ಮತ್ತೆ ಬೇರೆ ಪ್ರಾಜೆಕ್ಟ್ ತಗೊಬೇಕು. ಈ ತರ ಮಧ್ಯದಲ್ಲಿ ನೋಡಿಕೊಂಡು ಆ ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದು ಪಿಕ್ಚರ್ಗೂ ಏನೋ ಪ್ಲಾನ್ ಮಾಡ್ತಾ ಇದೀವಿ ಖಂಡಿತ. ಆದಷ್ಟು ಬೇಗ ನಿಮ್ಗೆಲ್ಲ ಹೇಳ್ತೀನಿ. ಸುಧೀರ್ ಕುಮಾರ್ ಸರ್, ರಕ್ತ ಕಣ್ಣೀರಿನಿಂದ ಒಂದು ಡೈಲಾಗ್ ದಯವಿಟ್ಟು ಹೇಳಿ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಎಷ್ಟು ಸತಿ ಕೇಳ್ತೀರ ಇದನ್ನ? ಆಲ್ರೆಡಿ 20 ವರ್ಷ ಆಯ್ತು ಸಿನಿಮಾ ಮಾಡಿ, 18 ವರ್ಷ ಆಯ್ತು ಅನ್ಸುತ್ತೆ. ಈಗಲೂ ಆ ಡೈಲಾಗ್ ಅಷ್ಟು ಇಷ್ಟಪಡ್ತೀರಾ? ಖಂಡಿತ. ನನಗೆ ಚಾಲೆಂಜ್ ಇದೆ ಆಕ್ಚುಲಿ. ಇದನ್ನ ಮೀರ್ಸೋ ತರ ಒಂದು ಡೈಲಾಗ್ ಪಿಕ್ಚರ್ ಮಾಡಿ ಮತ್ತೆ ನಿಮ್ ಬಾಯಲ್ಲಿ ಅದು ಕೇಳಿಸ್ಬೇಕು. ನಾನು ಈ ಡೈಲಾಗ್, ಈ ಪಿಕ್ಚರ್ ಡೈಲಾಗ್ ಹೇಳಿ ಅಂತ. ಬುದ್ಧಿವಂತ ಸ್ವಲ್ಪ ಸಕ್ಸಸ್ಫುಲ್ ಆಗಿತ್ತು ಆ ವಿಷಯದಲ್ಲಿ. ಸರ್, ಬುದ್ಧಿವಂತ ಹತ್ರ ಡೈಲಾಗ್ ಹೇಳಿ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಆ ತರ ಮಾಡಬೇಕು ಖಂಡಿತ, ಪ್ಲಾನ್ ಮಾಡ್ತಾ ಇದ್ದೀನಿ.